ರಜತ್ ಅವರಲ್ಲಿ ಬಹಳಷ್ಟು ಆತ್ಮವಿಶ್ವಾಸ ಕಾನ್ಫಿಡೆನ್ಸ್ ಆಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ, ಜೋರಾಗಿ ಹೇಳ್ತಾ ಇದ್ದೀರಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಇಂಡಿಯಾ ಅಧಿಕಾರಕ್ಕೆ ಬರುತ್ತೆ, ಎನ್ಡಿಎ ಸೋಲುತ್ತೆ ಅಂತ. ಯಾವ ಕಾರಣಕ್ಕೆ ಇಂಡಿಯಾಗೆ ಓಟ್ ಹಾಕ್ಬೇಕು? ದೇಶದ ಪ್ರಗತಿಗಾಗಿ, ಭ್ರಷ್ಟಾಚಾರ ರಹಿತ ಆಡಳಿತಕ್ಕಾಗಿ, ಗೌರ್ಮೆಂಟ್ ಆಫ್ ಇಂಡಿಯಾನ ಗೌರ್ಮೆಂಟ್ ಆಫ್ ಇಂಡಿಯಾ ಆಗಿ ಉಳಿಸೋದಕ್ಕಾಗಿ, ಪ್ರೈವೇಟ್ ಇಂಡಿಯಾ ಲಿಮಿಟೆಡ್ ಮಾಡೋ ಬೇಡ ಅಂತ ಯಾರಿಗೆಲ್ಲ ಮನಸ್ಸಿದೆಯಲ್ಲ ಅವ್ರು ನಮ್ಗೆ ಓಟ್ ಹಾಕ್ತಾರೆ. ನಂಬಿಕೆ ಇದೆ 100% ನೋಡ್ರಿ, ಎಲ್ ಐ ಸಿನ ಮುಚ್ಚಾಕಿದ್ರು, ಬಿ ಎಸ್ ಎನ್ ಎಲ್ ಉಳ್ಕೊಂಡಿದೆಯಲ್ಲ ಇನ್ನೊಂದು ಸ್ವಲ್ಪ, ಎಲ್ ಐ ಸಿ ಇದೆಯಲ್ಲ ಇನ್ನು, ಅಂದ್ರೆ ಇರೋದನ್ನ ನಮ್ ನಿಮ್ ದುಡ್ಡು ಮುಳುಗೋಬೇಕಾ? ಅದು ಆಗೋಗುತ್ತೆ ಅವರಿದ್ರೆ 100% ಆಗುತ್ತೆ. ಇದ ನೋಡಿ, ನಮ್ ಕಡೆ ನಾರ್ತ್ ಕರ್ನಾಟಕದಲ್ಲಿ ಮದುವೆ ಮಾಡ್ಬೇಕಾದ್ರೆ ಗಂಡ ಸರ್ಕಾರಿ ನೌಕರ ಅಂದ ತಕ್ಷಣ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಮದುವೆ ಮಾಡ್ತಾರೆ. ಎಷ್ಟೋ ಜನ ಅಳಿಯ ಬಿ ಎಸ್ ಎನ್ ಎಲ್ ನೌಕರಸ್ಥ ಅಂತ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರಲ್ಲ, ಅವ್ರ ಪರಿಸ್ಥಿತಿ ಏನಾಗಿರ್ಬಾರ್ದು?